ಡಸ್ ನಾಟ್ ಮ್ಯಾಟರ್. ನಮ್ಮ ಪಕ್ಷ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ನಿಂತಿಲ್ಲ. ಹಾಯ್ ಆರಾಮ್ ದಯಾರಾಮ್ ನಿಂತಿ. ಪಾರ್ಟಿದು ಸಿದ್ಧಾಂತ ಸಿದ್ಧಾಂತ ಮುಂಚೆಯಿಂದನೂ ಅದೇ ಇದೆ. ಈಗೇನು ಬದಲಾವಣೆ ಆಗಿದೆಯಾ? 135 ವರ್ಷದಿಂದ ಅದೇ ಇದೆ. ಬಟ್ ಅವ್ರಿಗೆ ಸಂವಿಧಾನನೇ ನಮ್ದು ಇದು ಅಂತಾನೆ ಮುಂದಿಷ್ಟು ಮಾಡಿ ಹೋಗ್ತಾ ಇದ್ದೀವಿ. ಅವಾಗೇನು ಬೇರೆ ಇತ್ತು? 100 ವರ್ಷದಿಂದ ಏನು ಬೇರೆ ಏನಾದರೂ ಸ್ಟ್ಯಾಂಡ್ ಚೇಂಜ್ ಮಾಡಿದೀವ? This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hills Circle Ring Road, Gulbarga. I am rejoining the Bharatiya Janata Party, and Bharatiya Janata Party earlier has given lot of responsibility on me, and because of some other issues I went to the National Congress Party. And one thing, after that event, last 8-9 months, there is a lot of discussion in the Bharatiya Janata Party. Even Karnataka BJP leaders and workers from the ground level, everybody, in so many occasions when they were meeting me in Karnataka, everybody asking, you come back to the BJP, you come back to the BJP. And for that purpose, I also responded, and even our leader Mani Edurappaji and State President Vijayendraji and our national leaders, everybody, they wanted to come back BJP, and accordingly our workers feeling I am rejoining the BJP. And another important thing, under the leadership of Narendra Modi ji, ಡೆಲ್ಲಿ ಕಚೇರಿನಲ್ಲಿ ಏನ್ ಹೇಳಕ್ ಬಯಸ್ತಾರೆ ಸರ್? ಇವತ್ತು ಸೇರ್ಪಡೆ ಆದ್ರೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ನನಗೆ. 8-9 ತಿಂಗಳ ನೋಡಿ, ನನಗೆ ಯಾವ ಸನ್ನಿವೇಶದಲ್ಲಿ ಸೇರಿದರೆ ನನಗೆ ಗೊತ್ತಿಲ್ಲ. ನೀವು ಹೇಳಿದ ಮೇಲೆ ಗೊತ್ತಾಗಿಲ್ಲ. ಯಾವಾಗ ಬಿಜೆಪಿ ಅವ್ರಿಗೆ ಕೈ ಬಿಟ್ಟು ಕೈ ಹಿಡಿದ್ರು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ನಾನು ಸಂಪೂರ್ಣವಾಗಿ ನಂಬಿದ್ವಿ. ಅವರಿಗೆಲ್ಲ ಗೌರವವನ್ನ ಕೊಟ್ಟೆ, ನಾವು ಇಟ್ಕೊಂಡಿದ್ವಿ. ಯಾಕೆ ಹೋಗಿದ್ರೆ ನನ್ಗೆ ಗೊತ್ತಿಲ್ಲ, ನಾನು ಚೆಕ್ ಮಾಡ್ಕೊಂಡು. ಸ್ಥಾನಮಾನದ ಏನರ ಕೊರತೆ ಕಂಡು ಬಂತ ಸರ್? ಈಗ ಅವರಿಗೆ ಅಲ್ಲಿ ನಿರ್ಲಕ್ಷ್ಯ ಮಾಡಿದ್ವಿ, ಇಲ್ಲಿ ನಾವು ಟಿಕೆಟ್ ಕೊಟ್ಟಿದ್ವಿ, ಅದಾದ ಸ್ಥಾನಮಾನವನ್ನ ಕೊಟ್ಟಿದ್ವಿ ಶಾಸಕರನ್ನ ನಾವು ಮಾಡಿದ್ವಿ. ಯಾಕಂದ್ರೆ ಅವರ ಒಂದು ಕೊಡುಗೆ ಇದೆ, ಅವ್ರದಾದಂತ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿದ್ದಾರೆ, ಅದನ್ನ ಗಣನೆ ತಗೊಂಡು ಮಾಡಿದ್ವಿ. ಈಗ ಯಾಕೆ ಹೋಗಿದ್ದಾರೆ ಅಂತ ಅವ್ರು ಏನಾದ್ರೂ ಉತ್ತರ ಕೊಟ್ರೆ ಅದಕ್ಕೆ ಅವ್ರು ಹೇಳಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೋದು. ಪರಿಶ್ರಮ ಮಾಡಿ ಹೇಳ್ತೀವಿ. ಅದು ಈಗ 6 ತಿಂಗಳಿಂದ ಏನಾಗಿತ್ತು ಮತ್ತೆ 6 ತಿಂಗಳಿಂದ ಏನಾಗಿತ್ತು? ಸೊ ಅದಕ್ಕೇನಿದೆ ನೋಡೋಣ, ಅವ್ರು ಫಸ್ಟ್ ಉತ್ತರ ಕೊಡಲಿ. 7-8 ತಿಂಗಳಿಂದ ನಾನು ಬೆಂಬಲಿಗರ ಒತ್ತಡ ಇತ್ತು, ಮರಳಿ ಬಿಜೆಪಿ ಬರ್ರಿ ಅಂತ. ಆಯ್ತು, ಅದು ಇದೇ ಇರ್ಬೋದು, ಕೊಡಲಿ. ಅಧಿಕೃತವಾಗಿ ಅವರು ರಿಯಾಕ್ಟ್ ಮಾಡಲಿ, ರಿಯಾಕ್ಟ್ ಮಾಡ್ತೀನಿ. ನನಗೆ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು, ಅವ್ರೇ ಅವರ ಇದು ಮಾಡಲಿ, ಅವ್ರೇನಿದೆ ಅದು ಉತ್ತರ ಕೊಡಲಿ. ಯಾಕೆ ಬಿಟ್ಟಿದ್ದಾರೆ, ಏನು ಸಮಸ್ಯೆ ಇತ್ತು, ಅದಾದ್ಮೇಲೆ ನಾವು ಎಲ್ಲ ರಿಯಾಕ್ಟ್ ಮಾಡೋದು. ಆರೇ ತಿಂಗಳಲ್ಲಿ ಸರಿಯಾಗಿ ನಡ್ಸ್ಕೊಂಡಿಲ್ವಾ? ಟಿಕೆಟ್ ಕೊಟ್ವಿ, ಟಿಕೆಟ್ ತಪ್ಪಿಸಿದ್ರ ಅಂತ ಅದಾದ್ಮೇಲೆ ಸೋತಾದ್ಮೇಲೆ ಮತ್ತೆ ನಾವು MLC ಮಾಡಿದ್ವಿ. ಈ ಇಷ್ಟನ್ಯಾಯ ಏನ್ ಮಾಡ್ಬಿಟ್ವಿ ಅಪ್ಪ? ಏನೇ ಇದ್ರು ಕೊಟ್ಟು ನೋಡೋಣ, ಅವ್ರು ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅದ್ರ ಮೇಲೆ ನಾನು ಹೇಳ್ತೀನಿ. ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ನಿಮ್ಮ ಹೇಳಿಕೆಗಳು ಅಥವಾ ನಿಮ್ಮ ಸ್ಟ್ಯಾಂಡೇ ಬೇರೆ ಇತ್ತು, ಅವ್ರ ಸ್ಟ್ಯಾಂಡ್ ಬೇರೆ ಅಂದ್ರೆ ಪಾರ್ಟಿ ಸ್ಟ್ಯಾಂಡ್ ನಾನು ಹೇಳ್ತಾರೆ. ನೀವು ಪಾರ್ಟಿ ಎಲ್ಲ ನೋಡಿ, ಪಾರ್ಟಿ ತತ್ವ ಸಿದ್ಧಾಂತ ಮುಂಚೆಯಿಂದನೂ ಅದೇ ಇದೆ. ಈಗೇನು ಬದಲಾವಣೆ ಆಗಿದೆಯಾ? 135 ವರ್ಷದಿಂದ ಅದೇ ಇದೆ. ಬಟ್ ಅವ್ರಿಗೆ ಸಂವಿಧಾನನೇ ನಮ್ದು ಇದು ಅಂತಾನೆ ಮುಂದಿಷ್ಟು ಮಾಡಿ ಹೋಗ್ತಾ ಇದ್ದೀವಿ. ಅವಾಗೇನು ಬೇರೆ ಇತ್ತು? 100 ವರ್ಷದಿಂದ ಏನು ಬೇರೆ ಏನಾದರೂ ಸ್ಟ್ಯಾಂಡ್ ಚೇಂಜ್ ಮಾಡಿದೀವ? ನೋಡೋಣ, ಅದು ನೋಡಿ. ಯಾರೇ ಇರಲಿ, ಇಟ್ ಡಸ್ ನಾಟ್ ಮ್ಯಾಟರ್. ನಮ್ಮ ಪಕ್ಷ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ನಿಂತಿಲ್ಲ. ಹಾಯ್ ಆರಾಮ್ ದಯ ಆರಾಮ್ ಹೇಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ತಮ್ಗೆ ಹೇಳ್ತಾ ಇದ್ದೀನಿ. ಅವ್ರೇನು ಉತ್ತರ, ಅವ್ರೇನು
ಕಾರಣಗಳು ಕೊಡ್ತಾರೆ, ಅದು ಕೇಳ್ಬಿಟ್ಟು ನಾನು ರಿಯಾಕ್ಟ್ ಮಾಡ್ತೀನಿ. ಸದ್ಯಕ್ಕೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ, ಮಾಹಿತಿ ಇಲ್ಲದೆ ನಾನು ರಿಯಾಕ್ಷನ್ ಕೊಡೋದು ತಪ್ಪಾಗುತ್ತೆ. ಅವ್ರು ಕೊಡಲಿ, ಇಂಥ ಇಂಥ ಕಾರಣಗಳಿಂದ ನಾವು ಬಿಡ್ತಾ ಇದ್ದೀವಿ, ಇಂಥದ್ದು ಅನ್ಯಾಯ ಆಗಿದೆ, ನಮಗೆ ಈ ವೇದಿಕೆ ಮೇಲೆ ಕೂರಿಸಿಲ್ಲ, ನಮ್ಗೆ ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿ, ಅದಾದ್ಮೇಲೆ ನೋಡೋಣ ಅಂತ ಏನಿದೆ ಅಂತ. This video presented by Manur Multi-Speciality Hospital, highly qualified and well-experienced doctors team for emergency and trauma care 24/7 at Bali Hill Circle Ring Road, Gulbarga.